ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಕಟ್ಟಡ ಕಾರ್ಮಿಕರು ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಇದೊಂದು ಉಪಯುಕ್ತವಾದಂತಹ ಮಾಹಿತಿ. ಹೌದು ಫ್ರೆಂಡ್ಸ್, ಯಾರು ಕಟ್ಟಡ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅನ್ನ ಮಾಡಿಸುತ್ತಾರೆ ಅಂತವರಿಗೆ ಯಾವ್ಯಾವ ರೀತಿಯ ಸೌಲಭ್ಯಗಳು ಸಿಗ್ತವೆ, ಅಂದ್ರೆ ಆ ಒಂದು ಕಾರ್ಡ್ಲಿಂದ ಯಾವ್ಯಾವ ರೀತಿಯ ಬೆನಿಫಿಟ್ಗಳು ಆಗ್ತವೆ ಮತ್ತೆ ಅದರಿಂದ ಏನೆಲ್ಲ ಲಾಭಗಳು ಆಗ್ತವೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ಬಹಳಷ್ಟು ಮಂದಿ ಕಾರ್ಮಿಕರು ಏನಿರ್ತಾರೆ ಅಂದ್ರೆ ಕಟ್ಟಡ ಕಾರ್ಮಿಕರಾಗಿರ್ಬೋದು ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಾಗಿರ್ಬೋದು, ಈ ಒಂದು ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿರ್ತಾರೆ. ಆದ್ರೆ ಅದರಿಂದ ಏನೆಲ್ಲ ಲಾಭಗಳು ಆಗ್ತವೆ, ಯಾವ್ಯಾವ ರೀತಿಯ ಸೌಲಭ್ಯಗಳನ್ನ ನಾವು ಪಡಿಬಹುದು ಅನ್ನೋದ್ರ ಬಗ್ಗೆ ಗೊತ್ತಿರೋದಿಲ್ಲ. ಅಂದ್ರೆ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಇದ್ದಂಥವರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಯಾಕಂದ್ರೆ ನಿಮ್ಗೆ ಯಾವ್ಯಾವ ರೀತಿಯ ಬೆನಿಫಿಟ್ಗಳು ಸಿಗ್ತವೆ ಮತ್ತೆ ಇದರಿಂದ ಯಾವ್ಯಾವ ರೀತಿಯ ಲಾಭಗಳನ್ನ ನೀವು ಪಡಿಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಸಂಬಂಧಪಟ್ಟಂತ ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಅಲ್ಲಿಂದ ನೀವು ಓಪನ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಸೌಲಭ್ಯಗಳು ಅಂತ ಒಂದು ಆಪ್ಷನ್ ಕಾಣುತ್ತೆ ಮೇಲೆ. ಈ ಒಂದು ಆಪ್ಷನ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಒಂದು PDF ಫಾರ್ಮೆಟ್ ಓಪನ್ ಆಗುತ್ತೆ ನಿಮಗೆ. ಈ ಒಂದು PDF ಫಾರ್ಮೆಟ್ ನಲ್ಲಿ ಅಂದ್ರೆ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅನ್ನ ಮಾಡಿಸಿದಂತವರಿಗೆ ಯಾವ್ಯಾವ ರೀತಿಯ ಸೌಲಭ್ಯಗಳು ಸಿಗುತ್ತೆ, ಯಾವ್ಯಾವ ರೀತಿಯ ಬೆನಿಫಿಟ್ ಗಳನ್ನ ನೀವು ಪಡಿಬಹುದು ಅನ್ನೋದ್ರ ಬಗ್ಗೆ ಈ ಒಂದು PDF ಫಾರ್ಮೆಟ್ ನಲ್ಲಿ ಕೊಡಲಾಗಿದೆ. ಅಂದ್ರೆ ಇದನ್ನ ನೀವು ಡೌನ್ಲೋಡ್ ಕೂಡ ಮಾಡಬಹುದು ಮತ್ತೆ ಒಂದು ಪ್ರಿಂಟ್ ಔಟ್ ಕೂಡ ತಕೊಳ್ಬಹುದು. ಇಲ್ಲಿ ನೋಡ್ತಿರ್ಬೋದು ಮೇಲ್ಗಡೆ ಡೌನ್ಲೋಡ್ ಆಪ್ಷನ್ ಇದೆ, ಡೌನ್ಲೋಡ್ ಬೇಕಾದ್ರೂ ಮಾಡಬಹುದು ಇಲ್ಲ ಪ್ರಿಂಟ್ ಔಟ್ ಕೂಡ ನೀವು ತಕೊಳ್ಬಹುದು. ಫ್ರೆಂಡ್ಸ್, ಈ ಒಂದು PDF ಫಾರ್ಮೆಟ್ ನಲ್ಲಿ ಇರುವಂತಹ ಅಂದ್ರೆ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅನ್ನ ಮಾಡಿಸಿದಂತವರಿಗೆ ಯಾವ್ಯಾವ ರೀತಿಯ ಬೆನಿಫಿಟ್ ಗಳು ಆಗ್ತವೆ, ಸೌಲಭ್ಯಗಳು ಯಾವ್ಯಾವ ರೀತಿಯ ಸೌಲಭ್ಯಗಳನ್ನ ಪಡಿಬಹುದು ಅನ್ನೋದನ್ನ ಒಂದೊಂದಾಗಿ ಡೀಟೇಲ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ನೋಡ್ತಿರ್ಬೋದು ಪಿಂಚಣಿ ಸೌಲಭ್ಯ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನಿಮ್ಗೆ. ಅಂದ್ರೆ ಈ ಒಂದು ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅನ್ನ ಮಾಡಿಸೋದ್ರಿಂದ ನಿಮ್ಗೆ ಪಿಂಚಣಿ ಸೌಲಭ್ಯ ಸಿಗುತ್ತೆ. ಪಿಂಚಣಿ ಸೌಲಭ್ಯ ಅಂದ್ರೆ ಯಾವಾಗ ಸಿಗುತ್ತಪ್ಪ ಅಂತಂದ್ರೆ, ನಿಮ್ಗೆ ಯಾರು ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸುತ್ತಾರೆ ಅಂತವ್ರಿಗೆ 60 ವರ್ಷ ಆದ ನಂತರ ಅವ್ರಿಗೆ ಪ್ರತಿ ತಿಂಗಳ ಪಿಂಚಣಿ ಸೌಲಭ್ಯ ಸಿಗುತ್ತೆ. ಅಂದ್ರೆ ಪಿಂಚಣಿ ಅಂತಂದ್ರೆ ಪ್ರತಿ ತಿಂಗಳ ನಿಮ್ಗೆ 2000 ರೂಪಾಯಿ ಹಣ ಪಿಂಚಣಿ ಸೌಲಭ್ಯದಲ್ಲಿ ಸಿಗುತ್ತೆ. ಅಂದ್ರೆ 60 ವರ್ಷ ಆದ್ಮೇಲೆ ಕಾರ್ಮಿಕ ಕಾರ್ಡ್ ಮಾಡಿಸಿದಂತವರಿಗೆ ಪ್ರತಿ ತಿಂಗಳ 2000 ರೂಪಾಯಿ ಪಿಂಚಣಿ ಹಣ ಸಿಗುತ್ತೆ. ಇನ್ನು ಎರಡನೇದಾಗಿ ಇಲ್ಲಿ ನೋಡ್ತಿರ್ಬೋದು ದುರ್ಬಲತೆ ಪಿಂಚಣಿ ಅಂತ ಕೊಡ್ತಾರೆ. ಈ ಒಂದು ದುರ್ಬಲತೆ ಪಿಂಚಣಿ ಅಂತಂದ್ರೆ ನಿಮ್ಗೆ ಏನು ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸಿರ್ತಾರೆ ಅಂತ ಒಂದು ಫಲಾನುಭವಿ ಏನಿರ್ತಾನೆ ಅಥವಾ ಕಾರ್ಮಿಕ ಏನಿರ್ತಾನೆ, ಒಂದು ಯಾವುದೇ ಒಂದು ಕಾಯಿಲೆಗಳಿಂದ ಆಗಿರ್ಬೋದು ಅಥವಾ ಕಟ್ಟಡ ಕಾಮಗಾರಿಗಳಿಂದ ಅಪಘಾತಕ್ಕೆ ಒಳಗಾದ್ರೆ ಅಂತ ಸಂದರ್ಭದಲ್ಲಿ ಶಾಶ್ವತ ಅಥವಾ ಭಾಗಾಂಶವಾಗಿ ಅಂಗವಿಕಲತೆಯನ್ನ ಹೊಂದಿದ್ರೆ ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ದುರ್ಬಲತೆ ಪಿಂಚಣಿ ಅಂತ 2000 ರೂಪಾಯಿ ಹಣವನ್ನ ಪ್ರತಿ ತಿಂಗಳ ನೀಡ್ತಾರೆ. ಅದ್ರ ಜೊತೆಗೆ ಆ ಒಂದು ಏನು ಕಾರ್ಮಿಕನಿಗೆ ಅಪಘಾತ ಆಗಿರ್ತತಿ, ಆತನಿಗೆ ಎಷ್ಟು ಪ್ರಮಾಣದಲ್ಲಿ ಅಂಗವಿಕಲತೆ ಆಗಿದೆ ಅನ್ನೋದ್ರ ಮೇಲೆ ಈ ಒಂದು ಅನುಗ್ರಹ ರಾಶಿ ಸಹಾಯಧನ ಯೋಜನೆ ಅಡಿಯಲ್ಲಿ 2 ಲಕ್ಷದವರೆಗೆ ಹಣವನ್ನ ಇಲ್ಲಿ ಕೊಡಲಾಗುತ್ತೆ. ಹೌದು ಫ್ರೆಂಡ್ಸ್, ಇದು ಕೂಡ ಈ ಒಂದು ಬೆನಿಫಿಟ್ ದುರ್ಬಲತೆ ಪಿಂಚಣಿ ಅಂತ ಇದರಲ್ಲಿ ನಿಮ್ಗೆ ಈ ಒಂದು ಕಾರ್ಡ್ ಅನ್ನ ಮಾಡಿಸೋದ್ರಿಂದ ನಿಮ್ಗೆ ಸಿಗುತ್ತೆ. ಇನ್ನು ನಂತರ ಒಂದು ಬೆನಿಫಿಟ್ ಯಾವ್ದಪ್ಪ ಅಂತಂದ್ರೆ, ಇಲ್ಲಿ ನೋಡ್ತಿರ್ಬೋದು ಟ್ರೈನಿಂಗ್ ಕಮ್ ಟೂಲ್ ಕಿಟ್ ಸೌಲಭ್ಯ ಅಂತ. ಅಂದ್ರೆ ಟ್ರೈನಿಂಗ್ ಕಮ್ ಟೂಲ್ ಕಿಟ್ ಸೌಲಭ್ಯ ಅಂತಂದ್ರೆ ಈ ಒಂದು ಕಾರ್ಮಿಕರಿಗೆ ಏನೇನು ದಿನನಿತ್ಯದ ಬಳಕೆಗಾಗಿ ಅಂದ್ರೆ ಕೆಲಸ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ, ಆ ಒಂದು ಸಾಮಗ್ರಿಗಳು ಇರುವಂತ ಒಂದು ಟೂಲ್ ಕಿಟ್ ಇರುತ್ತೆ. ಒಂದು ಟೂಲ್ ಕಿಟ್ ಅಂದ್ರೆ 20,000 ರೂಪಾಯಿ ಬೆಲೆ ಬಾಳುವಂತ ಸಾಮಗ್ರಿಗಳು ಆ ಒಂದು ಟೂಲ್ ಕಿಟ್ ನಲ್ಲಿ ಇರುತ್ತೆ. ಈ ಒಂದು ಟ್ರೈನಿಂಗ್ ಕಮ್ ಟೂಲ್ ಕಿಟ್ ಸೌಲಭ್ಯ ಕೂಡ ಈ ಒಂದು ಕಾರ್ಡ್ ಅನ್ನ ಮಾಡಿಸೋದ್ರಿಂದ ನಿಮಗೆ ಸಿಗುತ್ತೆ. ಇನ್ನು ನಾಲ್ಕನೇ ಒಂದು ಲಾಭ ಯಾವುದಪ್ಪ ಅಂತಂದ್ರೆ ವಸತಿ ಸೌಲಭ್ಯ ಅಥವಾ ಕಾರ್ಮಿಕ ಗೃಹ ಭಾಗ್ಯ ಅಂತ. ಅಂದ್ರೆ ಈ ಒಂದು ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸೋದ್ರಿಂದ ನಿಮ್ಗೆ ಯಾವುದೇ ಒಂದು ಮನೆಯನ್ನ ಕಟ್ಸೋದಕ್ಕಾಗಿರ್ಬೋದು ಅಥವಾ ಮನೆ ಖರೀದಿ ಮಾಡೋದಕ್ಕಾಗಿರ್ಬೋದು ಇಲ್ಲಿ 2 ಲಕ್ಷದವರೆಗೆ ನಿಮ್ಗೆ ಸಾಲ ಸೌಲಭ್ಯ ಸಿಗುತ್ತೆ. ಇದು ಒಂದು ಲಾಭ ಫ್ರೆಂಡ್ಸ್ ನಿಮ್ಗೆ. ಅದ್ರ ಜೊತೆಗೆ ಈ ಒಂದು ಕಾರ್ಡ್ ಅನ್ನ ಮಾಡಿಸೋದ್ರಿಂದ ನಿಮ್ಗೆ ಹೆರಿಗೆ ಸೌಲಭ್ಯ ಅಂತ ನೀಡಲಾಗುತ್ತೆ. ಅಂದ್ರೆ ಮಹಿಳಾ ಫಲಾನುಭವಿಗಳು ಅಂದ್ರೆ ಮಹಿಳಾ ಕಾರ್ಮಿಕರು ಏನಿರ್ತಾರೆ ಈ ಒಂದು ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅನ್ನ ಮಾಡಿಸಿರ್ತಾರೆ ಅಂತವ್ರು ಮಹಿಳಾ ಕಾರ್ಮಿಕರು ಏನಿರ್ತಾರೆ ಅವರು ತನ್ನ ಒಂದು ಮೊದಲನೇ 2 ಹೆರಿಗೆಗೆ ಇಲ್ಲಿ ಹೆರಿಗೆ ಸೌಲಭ್ಯದ ಧನ ಸಹಾಯ ಅಂತ ನೀಡಲಾಗುತ್ತೆ. ಅಂದ್ರೆ ಮೊದಲನೇ ಹೆರಿಗೆಯಲ್ಲಿ ಹೆಣ್ಮಗಳು ಏನಾದರೂ ಜನನ ಆಯ್ತಪ್ಪ ಅಥವಾ ಹೆಣ್ಮಗಳು ಏನಾದರೂ ಹುಟ್ಟಿತು ಅಂತಂದ್ರೆ ಅಂತ ಸಂದರ್ಭದಲ್ಲಿ ಹೆಣ್ಣು ಮಗುವಿನ ಜನನಕ್ಕೆ 30,000 ರೂಪಾಯಿ ಹಣವನ್ನು ಕೊಡಲಾಗುತ್ತೆ. ಒಂದು ವೇಳೆ ಗಂಡು ಮಗುವಿನ ಜನನ ಆಯ್ತಪ್ಪ ಅಂತಂದ್ರೆ 20,000 ರೂಪಾಯಿ ಹಣವನ್ನ ಇಲ್ಲಿ ಕೊಡಲಾಗುತ್ತೆ.
ಇನ್ನು ನಂತರ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅನ್ನ ಮಾಡಿಸಿದಂತವರಿಗೆ ಅಂತ್ಯಕ್ರಿಯೆ ವೆಚ್ಚ ಅಂತ ಒಂದು ಸಹಾಯಧನವನ್ನ ನೀಡಲಾಗುತ್ತೆ. ಅಂತ್ಯಕ್ರಿಯೆ ಅಂತಂದ್ರೆ ಈಗ ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸಿದಂತ ವ್ಯಕ್ತಿ ಏನಾದರೂ ಮರಣ ಹೊಂದಿದ್ರೆ ಅಂತ ಸಂದರ್ಭದಲ್ಲಿ ಅಂತ್ಯಕ್ರಿಯೆ ವೆಚ್ಚ ಅಂತ 4,000 ರೂಪಾಯಿ ಹಣವನ್ನ ನೀಡಲಾಗುತ್ತೆ. ಅಂದ್ರೆ ಅಂತ್ಯಕ್ರಿಯೆ ಮಾಡೋದಕ್ಕೆ 4,000 ರೂಪಾಯಿ ನೀಡುತ್ತಾರೆ. ಹಾಗೂ ಅದ್ರ ಜೊತೆಗೆ ಈ ಒಂದು ಅನುಗ್ರಹ ರಾಶಿ ಯೋಜನೆ ಅಡಿಯಲ್ಲಿ 50,000 ರೂಪಾಯಿ ಹಣ ಕೂಡ ನಿಮಗೆ ಈ ಒಂದು ಕಾರ್ಮಿಕ ಮರಣ ಹೊಂದಿರ್ತಾರಲ್ಲ ಆತನ ಕುಟುಂಬಕ್ಕೆ 50,000 ರೂಪಾಯಿ ಹಣ ಕೂಡ ಇಲ್ಲಿ ಸಿಗುತ್ತೆ. ಇನ್ನು ಅದ್ರ ಜೊತೆಗೆ ಮುಂದಿನ ಒಂದು ಲಾಭ ಯಾವುದಪ್ಪ ಅಂತಂದ್ರೆ ವೈದ್ಯಕೀಯ ಸಹಾಯಧನ. ಹೌದು ಫ್ರೆಂಡ್ಸ್, ನಿಮಗೆ ಈ ಒಂದು ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸೋದ್ರಿಂದ ವೈದ್ಯಕೀಯ ಸಹಾಯಧನ ಅಂತ ಸಿಗುತ್ತೆ. ಅಂದ್ರೆ ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸಿರ್ತಾರಲ್ಲ ಆ ಒಂದು ಕಾರ್ಮಿಕನಿಗೆ ಹಾಗೂ ಅವರ ಒಂದು ಕುಟುಂಬದವರಿಗೆ, ಅಂದ್ರೆ ವೈದ್ಯಕೀಯ ಸಹಾಯಧನ ಅಂದ್ರೆ ಯಾವುದೇ ಒಂದು ಸಣ್ಣ ಪುಟ್ಟ ರೋಗ ರುಜಿನಗಳ ಟ್ರೀಟ್ಮೆಂಟ್ಗೆ 300 ರೂಪಾಯಿಯಿಂದ ಹಿಡಿದು 10,000 ರವರೆಗೆ ಆ ಒಂದು ಕಾರ್ಮಿಕನಿಗೆ ಅಥವಾ ಕಾರ್ಮಿಕ ಕುಟುಂಬಕ್ಕೆ ವೈದ್ಯಕೀಯ ಸಹಾಯಧನ ಅಂತ ನೀಡಲಾಗುತ್ತೆ. ಇನ್ನು ಅದ್ರ ಜೊತೆಗೆ ನೆಕ್ಸ್ಟ್ ಬೆನಿಫಿಟ್ ಯಾವುದು ಅಂದ್ರೆ ಮುಂದಿನ ಒಂದು ಲಾಭ ಯಾವುದು ಅಂತಂದ್ರೆ ಅಪಘಾತ ಪರಿಹಾರ. ಅಂದ್ರೆ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅನ್ನ ಮಾಡಿಸಿದಂತವರಿಗೆ ಅಪಘಾತ ಆದ್ರೆ, ಅಂದ್ರೆ ಕಾರ್ಮಿಕರು ಯಾವುದೇ ಒಂದು ಅಪಘಾತದಿಂದ ಮರಣ ಹೊಂದಿದ್ರೆ ಅಂತ ಒಂದು ಸಂದರ್ಭದಲ್ಲಿ 5,00,000 ರೂಪಾಯಿ ಹಣವನ್ನ ಆತನ ಕುಟುಂಬಕ್ಕೆ ನೀಡಲಾಗುತ್ತೆ. ಒಂದು ವೇಳೆ ಅಪಘಾತದಿಂದ ಏನಾದರೂ ಸಂಪೂರ್ಣವಾಗಿ ಶಾಶ್ವತವಾಗಿ ದುರ್ಬಲತೆಯನ್ನು ಹೊಂದಿದರೆ, ಅಂದರೆ ಶಾಶ್ವತ ದುರ್ಬಲತೆ ಅಂತಂದರೆ ಅಪಘಾತದಿಂದ 2 ಕೈ 2 ಕಾಲು ಈ ರೀತಿಯಾಗಿ ಸಂಪೂರ್ಣವಾಗಿ ದುರ್ಬಲತೆಯನ್ನು ಹೊಂದಿದರೆ ಕಳ್ಕೊಂಡ್ರೆ ಅಂತ ಒಂದು ಸಂದರ್ಭದಲ್ಲಿ 2,00,000 ರೂಪಾಯಿ ಹಣವನ್ನು ಆತನ ಕುಟುಂಬಕ್ಕೆ ನೀಡಲಾಗುತ್ತೆ. ಇಲ್ಲ ಅಪಘಾತದಿಂದ ಭಾಗಾಂಶ ಶಾಶ್ವತ ದುರ್ಬಲತೆಯಾದರೆ, ಅಂದರೆ 1 ಕೈ ಅಥವಾ 1 ಕಾಲು 1 ಕಣ್ಣು ಈ ರೀತಿಯಾಗಿ ಕಳ್ಕೊಂಡ್ರೆ 1,00,000 ರೂಪಾಯಿ ಹಣವನ್ನು ಇಲ್ಲಿ ನೀಡಲಾಗುತ್ತೆ. ಈ ರೀತಿಯಾಗಿ ಅಪಘಾತ ಪರಿಹಾರ ಕೂಡ ಈ ಒಂದು ಕಾರ್ಡನ್ನು ಮಾಡಿಸೋದ್ರಿಂದ ನಿಮಗೆ ಸಿಗುತ್ತೆ. ಇನ್ನು ನಂತರ ಲಾಭ ಯಾವುದಪ್ಪ ಅಂತಂದ್ರೆ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಅಂತ. ಅಂದ್ರೆ ಸಾಮಾನ್ಯ ಶಸ್ತ್ರಚಿಕಿತ್ಸೆಗಳಿಗೆ 2,00,000 ರವರೆಗೆ ನಿಮಗೆ ಒಂದು ಸಹಾಯಧನವನ್ನ ಮಾಡ್ತಾರೆ. ಅಂದ್ರೆ ಪ್ರಮುಖ ವೈದ್ಯಕೀಯ ವೆಚ್ಚ ಅಂದ್ರೆ ಯಾವ್ಯಾವ ಟ್ರೀಟ್ಮೆಂಟ್, ಯಾವ್ಯಾವ ಶಸ್ತ್ರಚಿಕಿತ್ಸೆಗಳಿಗೆ ಇಲ್ಲಿ 2,00,000 ರೂಪಾಯಿ ಹಣ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಇಲ್ಲಿ ಕೊಡಲಾಗಿದೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ. ಎಲ್ಲ ಡೀಟೇಲ್ ಆದಂತ ಮಾಹಿತಿಯನ್ನ ನೀವು ಚೆಕ್ ಮಾಡ್ಕೊಬಹುದು. ಅಂದ್ರೆ ಸಾಮಾನ್ಯ ಶಸ್ತ್ರಚಿಕಿತ್ಸೆಗಳಿಗೆ 2,00,000 ರವರೆಗೆ ಇಲ್ಲಿ ಹಣವನ್ನ ನೀಡಲಾಗುತ್ತೆ. ಇನ್ನು ಮುಂದಿನ ಲಾಭ ಯಾವುದಪ್ಪ ಅಂತಂದ್ರೆ ಮದುವೆ ಸಹಾಯಧನ. ಅಂದ್ರೆ ಯಾರು ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸುತ್ತಾರೆ ಅಂತವರ ಮದುವೆಗೆ ಹಾಗೂ ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸಿದಂತ ಆ ಒಂದು ಕಾರ್ಮಿಕರ ಇಬ್ಬರ ಮಕ್ಕಳ ಮದುವೆಗೆ ತಲಾ ಒಬ್ಬರಿಗೆ 50,000 ರೂಪಾಯಿ ಮದುವೆ ಸಹಾಯಧನ ಅಂತ ಇಲ್ಲಿ ನೀಡ್ತಾರೆ. ಅಂದ್ರೆ ಕಾರ್ಮಿಕನು ಮದುವೆ ಆದ್ರೂ ಕೂಡ ಇಲ್ಲಿ 50,000 ರೂಪಾಯಿ ಮದುವೆ ಸಹಾಯಧನ ಅಂತ ನೀಡ್ತಾರೆ. ಅಥವಾ ಕಾರ್ಮಿಕನಿಗೆ ಮಕ್ಕಳಿದ್ರೆ ಅಂತ ಒಂದು ಇಬ್ಬರ ಮಕ್ಕಳ ಮದುವೆಗೆ 50,000 ರೂಪಾಯಿ ತಲಾ 50,000 ರೂಪಾಯಿ ಮದುವೆ ಸಹಾಯಧನ ಅಂತ ನೀಡ್ತಾರೆ. ಇದು ಕೂಡ ಒಂದು ಬೆನಿಫಿಟ್ ಫ್ರೆಂಡ್ಸ್ ನಿಮಗೆ. ಅದ್ರ ಜೊತೆಗೆ ನಿಮಗೆ ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸೋದ್ರಿಂದ LPG ಸಂಪರ್ಕ ಸಿಗುತ್ತೆ. ಅಂದ್ರೆ ನಿಮಗೆ ಅನಿಲ ಸಂಪರ್ಕದೊಂದಿಗೆ 2 ಬರ್ನರ್ ಸ್ಟೌವ್ಗಳು ನಿಮಗೆ ಉಚಿತವಾಗಿ ಸಿಗುತ್ತೆ. ಹೌದು ಫ್ರೆಂಡ್ಸ್, ಇದು ಕಾರ್ಮಿಕ ಅನಿಲ ಭಾಗ್ಯ ಅಂತ ಈ ಒಂದು ಬೆನಿಫಿಟ್ ಕೂಡ ನಿಮಗೆ ಆಗುತ್ತಂತಾನೆ ಹೇಳ್ಬೋದು. ಇನ್ನು ಅದ್ರ ಜೊತೆಗೆ ಇನ್ನೂ ಇತರೆ ಲಾಭಗಳು ಆಗ್ತವೆ. ಇಲ್ಲಿ ನೋಡ್ತಿರ್ಬೋದು BMTC ಬಸ್ ಪಾಸ್ ಸೌಲಭ್ಯ ಕೂಡ ಸಿಗುತ್ತೆ. ಅಂದ್ರೆ ಕಾರ್ಮಿಕರು ಬೆಂಗಳೂರು ನಗರದಲ್ಲಿ ವಾಸವಾಗಿದ್ರೆ, ಅಂದ್ರೆ ತಮ್ಮ ಒಂದು ಮನೆಯಿಂದ ಹಿಡಿದು ತಾವು ಮಾಡುವಂತ ಕೆಲಸದ ಪ್ರದೇಶಕ್ಕೆ ಹೋಗೋದ ಸಲುವಾಗಿ, ಅಂದ್ರೆ ದಿನನಿತ್ಯ ಅವರು ಒಂದು ಕೆಲಸದ ಒಂದು ಕಾರ್ಯಗಳಿಗೆ ಅಡ್ಡಾಡೋದಕ್ಕೆ BMTC ಬಸ್ ಪಾಸ್ ಸೌಲಭ್ಯ ಕೂಡ ಇಲ್ಲಿ ಕಲ್ಪಿಸಿಕೊಡಲಾಗುತ್ತೆ. ಅಂದ್ರೆ ಬೆಂಗಳೂರು ನಗರದಲ್ಲಿ ವಾಸ ಮಾಡುವಂತ ಕಾರ್ಮಿಕರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಇನ್ನು ಅದ್ರ ಜೊತೆಗೆ KSRTC ಬಸ್ ಪಾಸ್ ಸೌಲಭ್ಯ ಕೂಡ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ. ಅಂದ್ರೆ ಕಾರ್ಮಿಕರ ಮಕ್ಕಳು ಏನಿರ್ತಾರೆ ಅವರ ಒಂದು ವಿದ್ಯಾಭ್ಯಾಸಕ್ಕಾಗಿ, ಅಂದ್ರೆ ಮನೆಯಿಂದ ಕಾಲೇಜಿಂದ ಮನೆಗೆ ಬರೋದಕ್ಕೆ KSRTC ಕಡೆಯಿಂದ ಬಸ್ ಪಾಸ್ ಸೌಲಭ್ಯ ಅವರ ಮಕ್ಕಳಿಗೆ ಸಿಗುತ್ತೆ. ಇನ್ನು ಅದ್ರ ಜೊತೆಗೆ ಮುಂದಿನ ಒಂದು ಲಾಭ ಯಾವುದಪ್ಪ ಅಂತಂದ್ರೆ ತಾಯಿ ಮಗು ಸಹಾಯ ಹಸ್ತ ಅಂತ. ಅಂದ್ರೆ ಇಲ್ಲಿ ಹೆಣ್ಮಕ್ಳು ಏನಾದರೂ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅನ್ನ ಮಾಡಿಸಿದ್ರೆ ಅಂತ ಒಂದು ಹೆಣ್ಮಕ್ಳು ಅಂದ್ರೆ ಮಹಿಳಾ ಫಲಾನುಭವಿ ಒಂದು ಮಗುವಿಗೆ ಜನ್ಮ ನೀಡಿದ್ರೆ ಅಂತ ಒಂದು ಸಂದರ್ಭದಲ್ಲಿ ಆ ಮಗುವಿನ ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೌಷ್ಟತೆಗಾಗಿ 3 ವರ್ಷಗಳವರೆಗೆ ಪ್ರತಿ ವರ್ಷ 6,000 ರೂಪಾಯಿ ಅನ್ನಂಗ ಹಣದ ಸಹಾಯವನ್ನ ಇಲ್ಲಿ ಮಾಡಲಾಗುತ್ತೆ. ಇದು ಕೂಡ ಒಂದು ಅದ್ಭುತವಾದಂತ ಬೆನಿಫಿಟ್ ಅಂತಾನೆ ಹೇಳ್ಬೋದು. ಈ ಕಾರ್ಡ್ ಅನ್ನ ಮಾಡಿಸೋದ್ರಿಂದ ಈ ಬೆನಿಫಿಟ್ ಕೂಡ ನಿಮಗೆ ಸಿಗುತ್ತೆ. ಹಾಗೂ ಜೊತೆಗೆ ಮುಖ್ಯವಾದ ಲಾಭ ಅಂತ ಯಾವ್ದಪ್ಪ ಅಂತಂದ್ರೆ ಶೈಕ್ಷಣಿಕ ಸಹಾಯಧನ. ಅಂದ್ರೆ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ಪಿನ ಹಣ ಕೂಡ ಇಲ್ಲಿ ನೀಡಲಾಗುತ್ತೆ. ಅಂದ್ರೆ ಯಾವ್ಯಾವ ತರಗತಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ಪಿನ ಹಣ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ ಇಲ್ಲಿ ಕೊಡಲಾಗಿದೆ. ಅಂದ್ರೆ ನಿಮ್ಮ ಮಕ್ಕಳು ಏನಾದ್ರೂ ನರ್ಸರಿ ಮಾಡ್ತಾ ಇದ್ರೆ, ಅಂದ್ರೆ LKG UKG ಈ ತರ ಏನಾದ್ರೂ ಓದ್ತಾ ಇದ್ರೆ, ಅಂದ್ರೆ 3 ವರ್ಷದಿಂದ ಹಿಡಿದು 5 ವರ್ಷದ ಒಳಗಡೆಗಾಗಿ ನಿಮ್ಮ ಮಕ್ಕಳು ಏನಾದ್ರೂ ಓದ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ನಿಮ್ಮ ಒಂದು ಗಂಡ್ಮಕ್ಕಳಿಗೆ 3,000 ರೂಪಾಯಿ ನೀಡ್ತಾರೆ.
ಹೆಣ್ಮಕ್ಕಳಾಗಿದ್ರೆ 4,000 ರೂಪಾಯಿ ಹಣವನ್ನ ಇಲ್ಲಿ ಏನು ನರ್ಸರಿ ಓದುವಂತ ಮಕ್ಕಳಿಗೆ ಕೊಡಲಾಗುತ್ತೆ. ಇನ್ನು ನಿಮ್ಮ ಮಕ್ಕಳು ಏನಾದರೂ 1ನೇ ತರಗತಿಯಿಂದ 4ನೇ ತರಗತಿಯವರಿಗೆ ಓದ್ತಿದಾರಪ್ಪ ಅಂತಂದ್ರೆ ಗಂಡ್ಮಕ್ಕಳಿಗಾದ್ರೆ 3,000 ರೂಪಾಯಿ ಕೊಡ್ತಾರೆ, ಹೆಣ್ಮಕ್ಕಳಿಗಾದ್ರೆ 4,000 ರೂಪಾಯಿ ಹಣವನ್ನ ಇಲ್ಲಿ ನೀಡಲಾಗುತ್ತೆ. ಇನ್ನು ನಿಮ್ಮ ಮಕ್ಕಳು 5ನೇ ತರಗತಿಯಿಂದ 8ನೇ ತರಗತಿಯಲ್ಲಿ ಓದ್ತಿದಾರಪ್ಪ ಅಂತಂದ್ರೆ ಅಂದ್ರೆ ಅಲ್ಲಿ ಗಂಡ್ಮಕ್ಕಳಿಗೆ 5,000 ರೂಪಾಯಿ ನೀಡ್ತಾರೆ, ಅಂದ್ರೆ ಹೆಣ್ಮಕ್ಕಳಿಗೆ 6,000 ರೂಪಾಯಿ ನೀಡಲಾಗುತ್ತೆ. ಇನ್ನು 9ನೇ ತರಗತಿಯಿಂದ 10ನೇ ತರಗತಿವರೆಗೆ ನಿಮ್ಮ ಮಕ್ಕಳು ಏನಾದರೂ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರೆ ಗಂಡ್ಮಕ್ಕಳಿದ್ರೆ ಅವ್ರಿಗೆ 10,000 ರೂಪಾಯಿ, ಹೆಣ್ಮಕ್ಕಳಿದ್ರೆ 12,000 ರೂಪಾಯಿ ನೀಡಲಾಗುತ್ತೆ. ಇನ್ನು ನಿಮ್ಮ ಮಕ್ಕಳು ಫಸ್ಟ್ ಪಿ ಯು ಸಿ ಮತ್ತೆ ಸೆಕೆಂಡ್ ಪಿ ಯು ಸಿ ಅನ್ನ ಓದ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಗಂಡ್ಮಕ್ಕಳಿಗೆ 10,000 ರೂಪಾಯಿ ಮತ್ತೆ ಹೆಣ್ಮಕ್ಕಳಿಗೆ 14,000 ರೂಪಾಯಿ ಹಣವನ್ನ ಇಲ್ಲಿ ನೀಡಲಾಗುತ್ತೆ. ಇನ್ನು ನಿಮ್ಮ ಮಕ್ಕಳು ಐ ಕೋರ್ಸ್ ಅನ್ನ ಮಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಗಂಡ್ಮಕ್ಕಳಾದ್ರೆ 12,000 ರೂಪಾಯಿ ಹಣವನ್ನ ನೀಡಲಾಗುತ್ತೆ, ಅಂದ್ರೆ ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ. ಇಲ್ಲಾಂದ್ರೆ ಹೆಣ್ಮಕ್ಕಳಾಗಿದ್ರೆ 15,000 ರೂಪಾಯಿ ಹಣವನ್ನ ಇಲ್ಲಿ ನೀಡಲಾಗುತ್ತೆ. ಇನ್ನು ನಿಮ್ಮ ಮಕ್ಕಳು ಅಂದ್ರೆ ಪದವಿ ಡಿಗ್ರಿಯನ್ನ ಮಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಗಂಡ್ಮಕ್ಕಳಾಗಿದ್ರೆ ಅವ್ರಿಗೆ 15,000 ರೂಪಾಯಿ, ಹೆಣ್ಮಕ್ಕಳಾಗಿದ್ರೆ 20,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ. ಇನ್ನು ಸ್ನಾತಕೋತ್ತರ ಪದವಿಯನ್ನ ನಿಮ್ಮ ಮಕ್ಕಳು ಏನಾದರೂ ಮಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಗಂಡ್ಮಕ್ಕಳಿಗೆ 20,000 ರೂಪಾಯಿ ನೀಡಲಾಗುತ್ತೆ, ಹೆಣ್ಮಕ್ಕಳಿಗೆ ಕೂಡ ಸೇಮ್ 20,000 ರೂಪಾಯಿ ಹಣವನ್ನ ನೀಡಲಾಗುತ್ತೆ. ಅಂದ್ರೆ ಆರಂಭಿಕ ಮೊತ್ತ ಅಂದ್ರೆ 20,000 ರೂಪಾಯಿ ಗಂಡ್ಮಕ್ಕಳಿಗೆ, ಹೆಣ್ಮಕ್ಕಳಿಗೆ ಅಂದ್ರೆ 25,000 ರೂಪಾಯಿ ನೀಡಲಾಗುತ್ತೆ. ಇನ್ನು ನಿಮ್ಮ ಮಕ್ಕಳು ಇಂಜಿನಿಯರಿಂಗ್ ಕೋರ್ಸ್ ಏನಾದರೂ ಮಾಡ್ತಾ ಇದ್ರೆ ಅಂದ್ರೆ ಬಿಇ ಬಿಟೆಕ್ ಅನ್ನ ಮಾಡ್ತಾ ಇದ್ರೆ ಅಂತ ಒಂದು ಸಂದರ್ಭದಲ್ಲಿ ಗಂಡ್ಮಕ್ಕಳಿಗೆ 25,000 ರೂಪಾಯಿ, ಹೆಣ್ಮಕ್ಕಳಿಗೆ 25,000 ರೂಪಾಯಿ ಹಣವನ್ನ ನೀಡಲಾಗುತ್ತೆ. ಅಂದ್ರೆ ಪ್ರತಿ ವರ್ಷ ಆರಂಭಿಕ ಮೊತ್ತ ಎಷ್ಟು ಕೊಡ್ತಾರಪ್ಪ ಅಂತಂದ್ರೆ 25,000 ರೂಪಾಯಿ ಪ್ರತಿ ವರ್ಷಕ್ಕೆ ಆರಂಭಿಕ ಮೊತ್ತ ಅಂತೇಳಿ 25,000 ರೂಪಾಯಿ ಹಣವನ್ನ ನೀಡಲಾಗುತ್ತೆ. ಇನ್ನು ನಿಮ್ಮ ಮಕ್ಕಳು ಏನಾದರೂ MBBS ಅಂದ್ರೆ ವೈದ್ಯಕೀಯ ಕೋರ್ಸ್ಗಳನ್ನ ಮಾಡ್ತಾ ಇದ್ರೆ ಹೆಣ್ಮಕ್ಕಳಿಗೆ 30,000 ರೂಪಾಯಿ, ಗಂಡ್ಮಕ್ಕಳಿಗೆ 30,000 ರೂಪಾಯಿ ಹಣವನ್ನ ಇಲ್ಲಿ ನೀಡಲಾಗುತ್ತೆ. ಇನ್ನು ಅದ್ರ ಜೊತೆಗೆ ಇಲ್ಲಿ ನಿಮಗೆ ಪಾಲಿಟೆಕ್ನಿಕಲ್ ಕೋರ್ಸ್ಗಳನ್ನ ನಿಮ್ಮ ಮಕ್ಕಳು ಏನಾದರೂ ಮಾಡ್ತಾ ಇದ್ರೆ ಅಂದ್ರೆ ಡಿಪ್ಲೊಮೋ ಏನಾದರೂ ಮಾಡ್ತಾ ಇದ್ರೆ ಗಂಡ್ಮಕ್ಕಳಿಗೆ 15,000 ರೂಪಾಯಿ, ಹೆಣ್ಮಕ್ಕಳಿಗೆ 20,000 ರೂಪಾಯಿ ನೀಡಲಾಗುತ್ತೆ. ಇನ್ನು ನಿಮ್ಮ ಮಕ್ಕಳು MTech ಮತ್ತೆ MEE ಮಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಗಂಡ್ಮಕ್ಕಳಿಗೆ 30,000 ರೂಪಾಯಿ ಮತ್ತೆ ಹೆಣ್ಮಕ್ಕಳಿಗೆ 35,000 ರೂಪಾಯಿ ಹಣವನ್ನ ಇಲ್ಲಿ ನೀಡಲಾಗುತ್ತೆ. ಮತ್ತೆ ನಿಮ್ಮ ಮಕ್ಕಳು ವೈದ್ಯಕೀಯ ಕೋರ್ಸ್ಗಳು ಅಂದ್ರೆ MD ಕೋರ್ಸ್ಗಳನ್ನ ಮಾಡ್ತಾ ಇದ್ರೆ ಗಂಡ್ಮಕ್ಕಳಿಗೆ 45,000 ರೂಪಾಯಿ, ಹೆಣ್ಮಕ್ಕಳಿಗೆ 55,000 ರೂಪಾಯಿ ನೀಡಲಾಗುತ್ತೆ. ಇನ್ನು ನಿಮ್ಮ ಮಕ್ಕಳು ಏನಾದರೂ PhD ಕೋರ್ಸ್ಗಳನ್ನ ಮಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಗಂಡ್ಮಕ್ಕಳಿಗೆ 25,000 ರೂಪಾಯಿ ಮತ್ತೆ ಹೆಣ್ಮಕ್ಕಳಿಗೆ 30,000 ರೂಪಾಯಿ ಹಣವನ್ನ ಇಲ್ಲಿ ಸ್ಕಾಲರ್ಶಿಪ್ ಮುಖಾಂತರ ನೀಡಲಾಗುತ್ತೆ. ಇನ್ನು ನಿಮ್ಮ ಮಕ್ಕಳು ಏನಾದರೂ ಪ್ರತಿಭಾವಂತ ಮಕ್ಕಳಾಗಿದ್ರೆ ಅಂಥವ್ರಿಗೆ ಕೂಡ ಇಲ್ಲಿ ಒಂದು ಧನ ಸಹಾಯ ಅಥವಾ ಸ್ಕಾಲರ್ಶಿಪ್ ರೂಪದಲ್ಲಿ ಹಣವನ್ನ ನೀಡಲಾಗುತ್ತೆ. ಅಂದ್ರೆ ಪ್ರತಿಭಾವಂತ ಮಕ್ಕಳಿಗಾಗಿ ಅಂತ ಇಲ್ಲಿ ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಮಕ್ಕಳು ಏನಾದರೂ SSLC ಅಥವಾ ತತ್ಸಮಾನ ತರಗತಿಯಲ್ಲಿ ಶೇಕಡ 75% ಅಂಕಗಳನ್ನು ಪಡೆದಿದ್ರೆ ಅಂತ ಸಂದರ್ಭದಲ್ಲಿ 5,000 ರೂಪಾಯಿ ಹಣವನ್ನ ಉಚಿತವಾಗಿ ನೀಡಲಾಗುತ್ತೆ. ಮತ್ತೆ PUC ಅಥವಾ ತತ್ಸಮಾನ ತರಗತಿಯಲ್ಲಿ ಶೇಕಡ 75% ಅಂಕವನ್ನ ಪಡೆದಿದ್ರೆ 7,000 ರೂಪಾಯಿ ಹಣವನ್ನು ನೀಡಲಾಗುತ್ತೆ. ಅಥವಾ ಮತ್ತೆ ಇಲ್ಲಿ ಪದವಿ ಅಥವಾ ತತ್ಸಮಾನ ಕೋರ್ಸ್ನಲ್ಲಿ 75% ಅಂಕವನ್ನು ಪಡೆದಿದ್ರೆ 10,000 ರೂಪಾಯಿ ಹಣವನ್ನು ನೀಡಲಾಗುತ್ತೆ. ಇನ್ನು ಸ್ನಾತಕೋತ್ತರ ಪದವಿ ಅಥವಾ ತತ್ಸಮಾನ ಕೋರ್ಸ್ನಲ್ಲಿ 75% ಅಂಕವನ್ನು ಪಡೆದಿದ್ರೆ 15,000 ರೂಪಾಯಿ ಹಣವನ್ನು ಇಲ್ಲಿ ನೀಡಲಾಗುತ್ತೆ. ಇಷ್ಟೆಲ್ಲ ಏನು ಈ ಒಂದು ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡನ್ನು ಮಾಡಿಸೋದ್ರಿಂದ ಕಾರ್ಮಿಕರಿಗೆ ಸಿಗುವಂಥ ಈ ಎಲ್ಲ ಸೌಲಭ್ಯಗಳು ಇವು. ಅಂದರೆ ಇಷ್ಟೆಲ್ಲ ಬೆನಿಫಿಟ್ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡನ್ನು ಮಾಡಿಸೋದ್ರಿಂದ ಕಾರ್ಮಿಕರಿಗೆ ಸಿಗುತ್ತೆ. ಒಂದು ವೇಳೆ ನೀವೇನಾದರೂ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡನ್ನು ಮಾಡಿಸಿಲ್ಲ ಅಂತಂದರೆ ಕೂಡಲೇ ನೀವು ಆನ್ಲೈನ್ನಲ್ಲಿ ಈಗ ಅರ್ಜಿ ಇಲ್ಲ ಫ್ರೆಂಡ್ಸ್, ಈಗ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ನೀವು ಏನು ಸ್ವಲ್ಪ ದಿನಗಳು ಬಿಟ್ಟು ನಿಮ್ಮ ಹತ್ತಿರದಲ್ಲಿ ಇರುವಂಥ ಕಾಮನ್ ಸರ್ವಿಸ್ ಸೆಂಟರ್ಗಳು ಏನಿರ್ತವೆ ಅಲ್ಲಿ ಹೋಗಿ ಒಂದು ಕಾರ್ಮಿಕ ಕಾರ್ಡನ್ನು ಮಾಡಿಸ್ಬೋದು. ಇಲ್ಲಾಂದ್ರೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಕಾರ್ಮಿಕ ಕಾರ್ಡನ್ನು ನೀವು ಮಾಡಿಸ್ಬೋದು. ಆ ವಿಡಿಯೋ ಲಿಂಕ್ ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಆನ್ಲೈನ್ನಲ್ಲಿ ನೀವೇ ಯಾವ ರೀತಿ ಅರ್ಜಿ ಸಲ್ಲಿಸೋದಂತ ಅದನ್ನು ನೋಡ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ.